ಮಳೆ ಆರ್ಭಟ ಜೋರಾಗಿದೆ. ಈ ಸಂದರ್ಭದಲ್ಲಿ ಕರಾವಳಿ ಹಾಗೆ ಮಲ್ನಾಡು ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಹೋಗಿದ್ದಾರೆ ಅಂತ ನ್ಯೂಸ್ 18 ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವ ಬೋಸರಾಜ್ ಏನ್ ಹೇಳಿದ್ದಾರೆ ಕೇಳೋಣ. ಮತ್ತೆ ಎಲ್ಲ ಇಲಾಖೆಗಳು, ಜಿಲ್ಲಾಡಳಿತ ಎಲ್ಲರೂ ಕೂಡ ಸೂಚನೆ ಕೊಟ್ಟಾಗಿದೆ. ಅದರಿಂದ ಮಳೆಗಾಲದಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಈಗ ಎಲ್ಲ ಅದಕ್ಕೆ ಆಲ್ರೆಡಿ ಅವರಿಗೆ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಈಗಾಗಲೇ ಸಿಎಂ ಅವರು ಕೂಡ ಮುನ್ನೆಚ್ಚರಿಕೆ ಎಲ್ಲ ತಗೊಳ್ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಯಾವುದೇ ಒಂದು ಅವಘಡ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಪವರ್ ಕನೆಕ್ಷನ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮ್ಮಿಡಿಯೇಟ್ ಆಗಿ ರೆಸ್ಟೋರೇಷನ್ ಮಾಡಬೇಕು. ಇದೆಲ್ಲ ಕೂಡ ಮಾಡಬೇಕಾಗ್ತದೆ. ಈಗ ಅಧಿವೇಶನ ನಡೀತಾ ಇದೆ, ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಈಗ ನಾಳೆ ಒಂದು ದಿವಸ ರಜಾ ಇರ್ತದೆ ನಾಳೆದ್ದು. ಸೊ ಅದರಿಂದ ಈಗ ನಮ್ಮ ಕಾರವಾರಿನ ಉಸ್ತುವಾರಿ ಸಚಿವರು ಅಲ್ಲಿಗೆ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಸ್ವಲ್ಪ ಎಲ್ಲ ಏನು ತೊಂದರೆ ಆಯಿತಲ್ಲ, ಅಲ್ಲಿಗೆ ಅವರು ಅಲ್ಲಿಗೆ ಹೋದರು. ಅದರಿಂದ ಅಧಿವೇಶನ ಇರೋದ್ರಿಂದ ಎಲ್ಲ ಸಚಿವರು ಇಲ್ಲೇ ಇರ್ತಾರೆ ಸಹಜವಾಗಿ. ಅದೇ ಬಹುಶಃ ಈಗೆಲ್ಲರೂ ಕೂಡ ವಾಪಸ್ ಅವರ ಜಿಲ್ಲೆಗಳಿಗೆ ಹೋಗ್ತಾರೆ. ಈಗೆಲ್ಲ ಈಗ ಆಲ್ರೆಡಿ 3 ದಿವಸದಿಂದ ಭಾಳ ರೆಡ್ ಅಲರ್ಟ್ ಅಂತಲೇ ಎಲ್ಲ ರೀತಿಯಿಂದ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಇಒಗಳೆಲ್ಲ ಒಂದು ಟೀಮ್ ಕೂಡ ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ದಾರೆ 5 ತಾಲೂಕಲ್ಲಿ. ಮತ್ತು NDRF ಸ್ಟಾಫ್ ಅಲ್ಲಿ ಈಗಾಗಲೇ ಟೀಮಲ್ಲಿದೆ. ಹೋದ ವಾರ ನಾನು ಹೋಗಿ 6-7 ತಾರೀಕು KDP ಮೀಟಿಂಗ್ನಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ನಾಗಿದ್ವಿ. ಇಲ್ಲಿವರೆಗೂ ಯಾವುದೇ ಒಂದು ತೊಂದರೆ ಅಂತ ಆಗಿಲ್ಲ. ಮತ್ತು ಬರುವಂಥ ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನು ಫೇಸ್ ಮಾಡಬೇಕು, ಯಾವುದೇ ರೀತಿಯಲ್ಲಿ ಕ್ಯಾಜುವಲ್ಟಿ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಮಂಕಾಳ್ ವೈದ್ಯ ಒಬ್ರು ಮೊನ್ನೆ ಉತ್ತರ ಕನ್ನಡದಲ್ಲಿ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿತ ಆದಾಗ ಅಧಿವೇಶನ ಬಿಟ್ಟು ಸ್ಥಳಕ್ಕೆ ಇಮ್ಮಿಡಿಯೇಟ್ ಆಗಿ ಓಡ್ ಹೋದ್ರು, ಪರಿಶೀಲನೆ ಮಾಡಿದ್ರು, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಅದನ್ನು ಹೊರತುಪಡಿಸಿದ್ರೆ ಉಳಿದಂತಹ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆಯಲ್ಲ, ಅವಾಂತರ ಸೃಷ್ಟಿ ಆಗ್ತಾ ಇದೆಯಲ್ಲ, ಆ ಜಿಲ್ಲೆಗಳತ್ತ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಾ ಇಲ್ಲ. ಕೇಳಿದ್ರೆ ಈಗ ಅಧಿವೇಶನ ನಡೀತಾ ಇದೆ, ನಾವೇನು ಸುಮ್ಮನೆ ಕುತ್ಕೊಂಡಿಲ್ಲ, ನಾವು ವಿಸಿಟ್ ಮಾಡಿ ಬಂದಿದ್ದೀವಿ, ಅದು ವಿಪಕ್ಷದವ್ರಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅಧಿಕಾರಿಗಳ ಜೊತೆ DC ಇರ್ಬೋದು, CEOಗಳ ಜೊತೆಯಲ್ಲಿ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇದ್ದೀವಿ, ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಳೆ ಆರ್ಭಟ ಜೋರಾಗಿದೆ, ಈ ಸಂದರ್ಭದಲ್ಲಿ ಕರಾವಳಿ ಹಾಗೆ ಮಲ್ನಾಡು ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಹೋಗಿದ್ದಾರೆ ಅಂತ ನ್ಯೂಸ್ 18 ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವ ಬೋಸರಾಜ್ ಏನ್ ಹೇಳಿದ್ದಾರೆ ಕೇಳೋಣ. ಮತ್ತೆ ಎಲ್ಲ ಇಲಾಖೆಗಳು, ಜಿಲ್ಲಾಡಳಿತ ಎಲ್ಲರೂ ಕೂಡ ಸೂಚನೆ ಕೊಟ್ಟಾಗಿದೆ. ಅದರಿಂದ ಮಳೆಗಾಲದಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಈಗ ಎಲ್ಲ ಅದಕ್ಕೆ ಆಲ್ರೆಡಿ ಅವರಿಗೆ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಈಗಾಗಲೇ ಸಿಎಂ ಅವರು ಕೂಡ ಮುನ್ನೆಚ್ಚರಿಕೆ ಎಲ್ಲ ತಗೊಳ್ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಯಾವುದೇ ಒಂದು ಅವಘಡ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಪವರ್ ಕನೆಕ್ಷನ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮ್ಮಿಡಿಯೇಟ್ ಆಗಿ ಅದನ್ನು ರೆಸ್ಟೋರೇಷನ್ ಮಾಡಬೇಕು. ಇದೆಲ್ಲ ಕೂಡ ಮಾಡಬೇಕಾಗ್ತದೆ. ಈಗ ಅಧಿವೇಶನ ನಡೀತಾ ಇದೆ, ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಈಗ ನಾಳೆ ಒಂದು ದಿವಸ ರಜಾ ಇರ್ತದೆ ನಾಳೆದ್ದು. ಸೊ ಅದರಿಂದ ಈಗ ನಮ್ಮ ಕಾರವಾರಿನ ಉಸ್ತುವಾರಿ ಸಚಿವರು ಅಲ್ಲಿಗೆ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಸ್ವಲ್ಪ ಎಲ್ಲ ಏನು ತೊಂದರೆ ಆಯಿತಲ್ಲ, ಅಲ್ಲಿಗೆ ಅವರು ಅಲ್ಲಿಗೆ ಹೋದರು. ಅದರಿಂದ ಅಧಿವೇಶನ ಇರೋದ್ರಿಂದ ಎಲ್ಲ ಸಚಿವರು ಇಲ್ಲೇ ಇರ್ತಾರೆ ಸಹಜವಾಗಿ. ಅದೇ ಬಹುಶಃ ಈಗೆಲ್ಲರೂ ಕೂಡ ವಾಪಸ್ ಅವರ ಜಿಲ್ಲೆಗಳಿಗೆ ಹೋಗ್ತಾರೆ. ಈಗೆಲ್ಲ ಈಗ ಆಲ್ರೆಡಿ 3 ದಿವಸದಿಂದ ಭಾಳ ರೆಡ್ ಅಲರ್ಟ್ ಅಂತಲೇ ಎಲ್ಲ ರೀತಿಯಿಂದ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಇಒಗಳೆಲ್ಲ ಒಂದು ಟೀಮ್ ಕೂಡ ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ದಾರೆ 5 ತಾಲೂಕಲ್ಲಿ. ಮತ್ತು NDRF ಸ್ಟಾಫ್ ಅಲ್ಲಿ ಈಗಾಗಲೇ ಟೀಮಲ್ಲಿದೆ. ಹೋದ ವಾರ ನಾನು ಹೋಗಿ 6-7 KDP ಮೀಟಿಂಗ್ನಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ನಾಗಿದ್ವಿ. ಇಲ್ಲಿವರೆಗೂ ಯಾವುದೇ ಒಂದು ತೊಂದರೆ ಅಂತ ಆಗಿಲ್ಲ. ಮತ್ತು ಬರುವಂಥ ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನು ಫೇಸ್ ಮಾಡಬೇಕು, ಯಾವುದೇ ರೀತಿಯಲ್ಲಿ ಕ್ಯಾಜುವಾಲಿಟಿ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಮಂಕಾಳ್ ವೈದ್ಯ ಒಬ್ರು ಮೊನ್ನೆ ಉತ್ತರ ಕನ್ನಡದಲ್ಲಿ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿತ ಆದಾಗ ಅಧಿವೇಶನ ಬಿಟ್ಟು ಸ್ಥಳಕ್ಕೆ ಇಮ್ಮಿಡಿಯೇಟ್ ಆಗಿ ಓಡ್ ಹೋದ್ರು, ಪರಿಶೀಲನೆ ಮಾಡಿದ್ರು, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಅದನ್ನು ಹೊರತುಪಡಿಸಿದ್ರೆ ಉಳಿದಂತಹ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆಯಲ್ಲ, ಅವಾಂತರ ಸೃಷ್ಟಿ ಆಗ್ತಾ ಇದೆಯಲ್ಲ, ಆ ಜಿಲ್ಲೆಗಳತ್ತ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಾ ಇಲ್ಲ. ಕೇಳಿದ್ರೆ ಈಗ ಅಧಿವೇಶನ ನಡೀತಾ ಇದೆ, ನಾವೇನು ಸುಮ್ಮನೆ ಕುತ್ಕೊಂಡಿಲ್ಲ, ನಾವು ವಿಸಿಟ್ ಮಾಡಿ ಬಂದಿದ್ದೀವಿ, ಅದು ವಿಪಕ್ಷದವ್ರಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅಧಿಕಾರಿಗಳ ಜೊತೆ DC ಇರ್ಬೋದು, CEOಗಳ ಜೊತೆಯಲ್ಲಿ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇದ್ದೀವಿ, ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.